ಅನಾಹುತಕ್ಕೆ ಗುರಿಯಾದಂತೆ ತಿಳಿದುಕೊಂಡು ಮಾನವನ ಮೂಲ ಗುಣವಾದ್ರಿಂದ ನಾವು ಕಷ್ಟ ನೋವುಗಳನ್ನು ಅನುಭವಿಸಿ ಶರಣರ ವಾಣಿ ಗ್ರಂಥದಲ್ಲಿ ಏನು ಫಲ ನಿರ್ಮಲವಾದ ಆತ್ಮದಲ್ಲಿ ಮೂಡಲಿ ಅದರಿಂದಲೇ ನಡೆಯಬೇಕೆಂದು ಆ ಮಹಾತ್ಮರು ಹೇಳಿದ್ದು ಅರಿವೇ ಗುರು ಅರಿವಡೆ ಶರಣ ಮರಿದೊಡೆ ಮಾನವ ಅಂತ ನಾನು ಈ ರೀತಿ ಮರೆತು ತಿರುಗುದ್ರಿಂದಾನೆ ಜನ ನನ್ನ ಹುಚ್ಚ ಅಂತ ಕರೀತಾರಮ್ಮ ಹುಚ್ಚ ಅಂತ ಕರೆದ್ರು ಹುಚ್ಚರ ರೂಪದಲ್ಲಿರುವ ನೀಲಪ್ಪ ಮಹಾತ್ಮ ತಾಯಿ ಪಾಪ ಇಷ್ಟೊತ್ತಾಗಿ ಏನೇನು ಮಾತನಾಡಿ ನಾನು ನಿಮಗೆ ತುಂಬಾನೇ ತೊಂದರೆ ಕೊಟ್ಟೆ ಅನ್ಸು ದಯವಿಟ್ಟು ನನ್ನನ್ನು ಕ್ಷಮಿಸಿ ದೀಕ್ಷೆ ನೀಡುತ್ತಾರೆ ನಾನು ಮುಂದಿನ ಮನೆಗೆ ಹೋಗ್ಬೇಕು ತಾಯಿ ನಿಮ್ಮಂತ ಮಹಾತಾಯಿ ಕೈದ ಹೊಟ್ಟೆ ತುಂಬ ಊಟ ಮಾಡೋಷ್ಟು ಪುಣ್ಯ ಈ ಪಾಪಿ ಪಡೆದುಕೊಂಡು ಬಂದಿಲ್ಲ ತಾಯಿ ಈ ಲೌಕಿಕ ವಿಚಾರಗಳನ್ನೆಲ್ಲ ಮರೆತು ಆತ್ಮ ಜ್ಞಾನ ಅರಿವಿಗಾಗಿ ಅರ ಹೊಟ್ಟೆ ಉಂಡು ಅರ ಬಟ್ಟೆ ತೊಟ್ಟು ಈ ದೇಹವನ್ನು ಸುಟ್ಟು ಪುಣ್ಯದ ಗಟ್ಟಿಲಿರಬೇಕು ಹರಿತು ಬಟ್ಟೆ ಧರಿಸಿ ಈ ಬಾರಿ ಎಂಬ ಆತ್ಮವನ್ನು ನೋಯಿಸಿದ್ರೆ ಪುಣ್ಯ ಸಿಕ್ಕಿತು ಬಟ್ಟೆ ಬಂಗಾರಗಳಿಂದ ಶೃಂಗರಿಸಿಕೊಂಡು ಮನವೈಷದ ಮೃಷ್ಟಾನವನ್ನುಂಡು ಮನವೀಯ ಮತ್ತಾನೆಯಿಂದ ಮೇಮರಿಸಿಕೊಂಡು ಹತ್ತಿನಂತೆ ಸಾವಿರ ವರ್ಷ ಬದುಕಿದರೆ ಪುಣ್ಯ ಸಿಗುತ್ತೇನಮ್ಮ ಈ ಮನಸ್ಸು ವಯಸ್ಸಿನೆಲ್ಲ ಪೂರೈಸುತ್ತಾ ಹೋದರೆ ಮಾನವನ ಆಸೆ ಕೊನೆಯೆಂಬ ಸೀರೆ ಇದೇ ತಾಯಿ ಕೈಗೆ ಇರುಕಲನ್ನು ಬಿಡುತ್ತೆ ಇರುಕಲಾರದನ್ನು ಬಿಡುತ್ತೆ ಅದಕ್ಕಾಗಿ ಆಸೆ ಎಂಬ ಈ ಏಸಿ ಮನಸ್ಸಿನ ಕೊಡುವ ಶಿಕ್ಷೆ ನನ್ನ ಕೊಡುಗೆ